ವರ್ಷಗಳಿಂದ ಪ್ರೇಮಿಗಳಾಗಿ ಕೈ ಕೈ ಹಿಡ್ಕೊಂಡು ಸುತ್ತಾಡಿದ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ಪುತ್ರಿ ಹಾಗೂ ನಟಿ ಅತಿಯಾ ಶೆಟ್ಟಿ ಹಾಗೂ ಟೀಂ ಇಂಡಿಯಾದ ಸ್ಟಾರ್ ಬ್ಯಾಟ್ಸ್ಮನ್ ಕೆಎಲ್ ರಾಹುಲ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಖಂಡಾಲದಲ್ಲಿರೋ ಸುನಿಲ್ ಶೆಟ್ಟಿಯವರ ಫಾರ್ಮ್ ಹೌಸ್ನಲ್ಲಿ ಈ ಪ್ರಣಯ ಪಕ್ಷಿಗಳ ವಿವಾಹ ಸಮಾರಂಭ ನಡೆಯುತ್ತೆ. ವಿವಾಹ ಪೂರ್ವ ಕಾರ್ಯಕ್ರಮಗಳು ಜನವರಿ 22ಕ್ಕೆ ಶುರುವಾಗಿದ್ದು ಈ ಜೋಡಿಗಳ ವಿವಾಹ ಸಮಾರಂಭದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿದೆ. ಈ ವಿವಾಹ ಸಮಾರಂಭದಲ್ಲಿ ಕೇವಲ 100 ಅತಿಥಿಗಳು ಮಾತ್ರ ಭಾಗಿಯಾಗ್ತಾರೆ ಅಂತ ತಿಳಿದು ಬಂದಿದ್ದು, ಇತರ ಕೆಲವು ಸೆಲೆಬ್ರಿಟಿಗಳು ಸೇರಿದ ಹಾಗೆ ಅತಿಯಾ ಹಾಗೂ ಕೆಎಲ್ ರಾಹುಲ್ ಮದುವೆಗೆ ಬರೋ ಅತಿಥಿಗಳಿಗೆ ಫೋನ್ ಬಳಸಬಾರದು ಅಂತ ವಿನಂತಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗೋ ಸಾಧ್ಯತೆಗಳು ಕಮ್ಮಿ. ಜಾಕಿ ಶ್ರಾಫ್, ಸಲ್ಮಾನ್ ಖಾನ್, ಅಕ್ಷಯ್ ಕುಮಾರ್, ಎಂಎಸ್ ಧೋನಿ, ವಿರಾಟ್ ಕೊಹ್ಲಿ ಮುಂತಾದ ಸೆಲೆಬ್ರಿಟಿಗಳು ಈ ಮದುವೆಗೆ ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿದು ಬಂದಿದೆ. ಅತಿಯಾ ಮತ್ತು ಕೆಎಲ್ ರಾಹುಲ್ ದಾಂಪತ್ಯ ಜೀವನಕ್ಕೆ ಇವತ್ತು ಕಾಲಿಡ್ತಾ ಇದ್ದು, ಖಂಡಾಲದ ಫಾರ್ಮ್ ಹೌಸ್ನಲ್ಲಿ ಮದುವೆ ಮಂಟಪವನ್ನ ಅಲಂಕಾರ ಮಾಡಲಾಗಿದ್ದು ಅದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಅತಿಯಾ ಅವರ ಸ್ನೇಹಿತರು ಸಹೋದರ ಆಹಾನ್ ಶೆಟ್ಟಿ, ತಾಯಿ ಮಾಯಾ ಶೆಟ್ಟಿ ಮತ್ತು ತಂದೆ ಸುನಿಲ್ ಶೆಟ್ಟಿ ಅವರು ಸಂಗೀತ ಕಚೇರಿಯಲ್ಲಿ ನೃತ್ಯ ಪ್ರದರ್ಶಿಸಲಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಮದುವೆಗೆ ಕೆಲವು ಬಾಲಿವುಡ್ ಸೆಲೆಬ್ರಿಟಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಮದುವೆಗೆ ಜಾಸ್ತಿ ಜನಕ್ಕೆ ಯಾರಿಗೂ ಹೇಳಿಲ್ಲ, ಆಯ್ದ ಸೆಲೆಬ್ರಿಟಿಗಳಿಗೆ ಸಂಬಂಧಿಕರಿಗೆ ಮಾತ್ರ ಇನ್ವೈಟ್ ಮಾಡಲಾಗಿದೆ. ಮದುವೆ ನಂತರ ಇವರಿಬ್ರು ಕ್ಯಾಮ್ರಾಗಳಿಗೆ ಪೋಸ್ ಕೊಡ್ತಾರೆ ಅಂತ ಸುನಿಲ್ ಶೆಟ್ಟಿ ಮಾಧ್ಯಮದವರ ಮುಂದೆ ಮಾತನಾಡಿದ್ದಾರೆ.